ಮಣ್ಣಿನಲ್ಲಿ ಮಣ್ಣಾಗೋ ಬದಲು ಅಂಗಾಂಗಗಳನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಜೀವ ಉಳಿಸುವ ಕೆಲಸ ಮಾಡಬೇಕು ಅಂತ ಹೇಳಲಾಗುತ್ತೆ. ಆದರೆ ಅಂಗಾಂಗ ದಾನಕ್ಕೂ ಕೊರೋನಾ ಕರಿನೆರಳು ಬಿದ್ದಿದ್ದು ಮೈಸೂರಿನಲ್ಲಿ ದೇಹದಾನ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಕೋವಿಡ್ನಿಂದಾಗಿ ಅಧ್ಯಯನಕ್ಕೆ ಮೃತದೇಹ ಸ್ವೀಕರಿಸಿದ ವೈದ್ಯಕೀಯ ಕಾಲೇಜುಗಳ ಸಂಶೋಧನೆಗೆ ತೀವ್ರ ಹಿನ್ನಡೆಯಾಗಿದೆ. ಮೈಸೂರಿನ ಕೇರ್ ಆಸ್ಪತ್ರೆ, ಜೆಎಸ್ಎಸ್, ಅಪೋಲೋ ಆಸ್ಪತ್ರೆಗಳಲ್ಲಿ ದೇಹದಾನ ಪ್ರಕ್ರಿಯೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವೈದ್ಯಕೀಯ ಸಂಶೋಧನೆಗೆ ಅಂಗಾಂಗ ಕೊರತೆ ಉಲ್ಬಣಗೊಂಡಿದೆ. ಕೋವಿಡ್-19 ಮೃತದೇಹ ಸ್ವೀಕಾರಕ್ಕೆ ಬ್ರೇಕ್ ಹಾಕಿರೋ ಆಡಳಿತ ಮಂಡಳಿ ಕೊರೋನಾ ಮುಗಿದ ನಂತರ ದೇಹದಾನ ಸ್ವೀಕರಿಸಲು ನಿರ್ಧರಿಸಲಾಗಿದೆ. ವೈದ್ಯರು ದೇಹದಾನಕ್ಕೆ ನೋಂದಣಿ ಮಾಡಿಸಿದ್ರೂ ಸದ್ಯಕ್ಕೆ ಸ್ವೀಕಾರ ಮಾಡುವುದಿಲ್ಲವೆಂದು ಹೇಳ್ತಿದ್ದಾರೆ. ಸದ್ಯ ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತಿರುವುದರಿಂದ ಮೃತದೇಹಗಳ ಕೊರತೆ ಕಾಡ್ತಿಲ್ಲ. ವೈದ್ಯಕೀಯ ಕ್ಷೇತ್ರದ ಸಂಶೋಧನೆಗಾಗಿ 1 ವರ್ಷಕ್ಕೆ ಬೇಕಾಗುವಷ್ಟು ಮೃತದೇಹಗಳು ಇವೆ ಇದ್ದೆ. ಆಸ್ಪತ್ರೆ ಜೊತೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ಕುಟುಂಬದವರು ದೇಹದಾನಕ್ಕೆ ಮುಂದಾದರೂ ಸ್ವೀಕರಿಸಲು ಸಾಧ್ಯವಿಲ್ಲ. ಅಂತಹವರಿಗೆ ಮನ ಒಲಿಸಲಾಗುವುದು, ಜೊತೆಗೆ ಅಂಗಾಂಗ ದಾನ ಪ್ರಕ್ರಿಯೆಯೂ ಸ್ಥಗಿತಗೊಳಿಸಲಾಗಿದೆ. ದೇಹದಾನ ನೋಂದಣಿ ಕಾರ್ಯ ಮುಂದುವರಿಯುತ್ತದೆ, ಆದರೆ ಸ್ವೀಕಾರ ಇರೋದಿಲ್ಲ ಅಂತ ಹೇಳಲಾಗ್ತಿದೆ. ಇದು ದೇಹದಾನ ಮಾಡುವ ಮಂದಿಗೆ ನಿರಾಸೆ ಉಂಟು ಮಾಡಿದೆ. ಕೋವಿಡ್ ಟೈಮಿಂದ ಇಲ್ಲಿ ಅಂದರೆ 2020 ಅರೌಂಡ್ 30 ಮಾಡಿಕೊಂಡಿದೆ. ಈಗ ಟೋಟಲ್ ನಮ್ಮ ಇದು 958 ಆಗಿದೆ ರಿಜಿಸ್ಟ್ರೇಷನ್. ಸೊ ಕೋವಿಡ್ ಆದಮೇಲೆ ಬಂದಿದ್ದಾರೆ, ಸ್ವಲ್ಪ ಕಮ್ಮಿ ಇದೆ, ಬಟ್ ಯಾವುದು ಬಾಡಿನ ರಿಸೀವ್ ಮಾಡಿಲ್ಲ ನಾವು. ರಿಜಿಸ್ಟ್ರೇಷನ್ ಆಗಿರೋದು 958 ಆಗಿದೆ ಇಲ್ಲಿವರೆಗೂ, ಟಿಲ್ ಡೇಟ್. ಕೋವಿಡ್ ಆದಮೇಲೆ ಒಂದು ಅರೌಂಡ್ 30-40 ರೇಂಜಲ್ಲಿ ಬಂದಿರ್ಬೋದು ಫಾರ್ ರಿಜಿಸ್ಟ್ರೇಷನ್. ತಗೊಂಡಿಲ್ಲ. ಮತ್ತು ಅವರು ಕನ್ವಿನ್ಸ್ ಆಗಿದ್ದಾರೆ, ಹೇಳಿದ ಕೂಡಲೇ ಸುಮಾರು ಫೋನ್ ಕಾಲ್ಸ್ಗಳು ಬರುತ್ತೆ ನಮಗೆ, ರಿಜಿಸ್ಟರ್ ಮಾಡಿದ್ದೀವಿ ಬಾಡೀಸ್ನ ತಗೊಳ್ಳಿ ಅಂತ. ಸೊ ಆ್ಯಸ್ ಪರ್ ರೂಲ್ ನಾವು ತಗೊಳಕ್ಕೆ ಬರಲ್ಲ ಅಂದಾಗ ಅವ್ರು ಕನ್ವಿನ್ಸ್ ಆಗಿ ಅವರು ರಿಚುವಲ್ಸ್ನ ಅಲ್ಲೇ ಮಾಡಿ ಅವರು ಮಾಡ್ಕೋತಾ ಇದ್ದಾರೆ. ಹೌದು, ನಾವೀಗ ಹ್ಯಾಂಡಲ್ ಮಾಡ್ಬೇಕು ಅವ್ರನ್ನ ಇನ್ ಕೇಸ್ ಅದು. ಈಗ ನಾವು RT-PCR ಎಲ್ಲ ಮಾಡಿಸಿ ಅವ್ರಿಗೆ ಮೊದಲೇ ಅವ್ರು ನೊಂದ್ಕೊಂಡಿರ್ತಾರೆ, ಅದ್ರ ಪ್ರಕ್ರಿಯೆ ಮಾಡಿ. ಆ್ಯಕ್ಚುಲ್ ನಮಗೆ ಬಾಡಿನ ರಿಸೀವ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 8 ಇಲ್ಲಿಗೆ ತಂದುಕೊಡ್ಬೇಕಾಗಿರೋದು. ಆ ಪ್ರಕ್ರಿಯೆನೇ ತೊಗೊಂಡ್ಬಿಡುತ್ತೆ. RT-PCR ಟೆಸ್ಟ್ ಮಾಡಿಸ್ಕೊಂಡು ನೀವು ಬನ್ನಿ ಅಂತ ಹೇಳೋಷ್ಟೊತ್ತಿಗೆ ಅಲ್ಲೇ ಟೈಮ್ ಹೋಗೋದ್ರಿಂದ ನಮಗೆ ಆ ಬಾಡಿನ ಆಫ್ಟರ್ 8 ತೊಗೊಂಡ್ರೆ ಯೂಸ್ ಆಗೋಲ್ಲ. ಸೊ ಅದು ಕೊಳೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಕೊಳೆಯೋಕ್ಕಾದ್ಮೇಲೆ ನಾವು ನಮ್ಮ ಎಂಬಾಮ್ ಮಾಡಿದ್ರೆ ಎಂಬಾಮಿಂಗ್ ಸರಿಗೆ ಆಗಲ್ಲ, ಆವಾಗ ಅದು ಮಕ್ಕಳಿಗೆ ಯೂಸ್ ಆಗಲ್ಲ ನಮಗೆ. ಸೊ ಹಾಗಾಗಿ ಸ್ಥಗಿತ ಆಗಿರೋದಷ್ಟೇ. ಇಲ್ಲ ಇಲ್ಲ, ಸದ್ಯಕ್ಕೆ ಯಾರಿಗೂ ತೊಂದರೆ ಆಗಿಲ್ಲ. ಅದೇ ವಾಲಂಟ್ರಿ ಬಾಡಿ ಡೊನೇಷನಿಂದ ನಮ್ಮಲ್ಲಿ ಬಾಡಿ ಸಿದ್ದಿದ್ರಿಂದನೇ ನಾನು ಹೇಳೋದು. ಈಗ ಸೋಫಾರ್ ನಮಗೆ ಆ ತೊಂದರೆಗಳು ಕಾಣಿಸ್ತಾ ಇಲ್ಲ. ಸ್ಟೋರೇಜ್ ಕೆಪ್ಯಾಸಿಟಿ ಇಲ್ದಿದ್ರೆ ಆಗುತ್ತೆ, ಬಟ್ ಬೇರೆ ಕಾಲೇಜಲ್ಲಿ ಕೇಳಬೇಕು. ನಾನು ನೋಡ್ದಂಗೆ ನಮ್ಮಲ್ಲಿ ಇನ್ನು ಅಕ್ಕಪಕ್ಕ ಕಾಲೇಜ್ಗಳಲ್ಲಿ ಮಂಡ್ಯ ಇರ್ಬೋದು, ಕೊಡಗು ಇರ್ಬೋದು, ಅಲ್ಲಿ ಏನು ಸಮಸ್ಯೆ ಬಂದಿರೋದು ನಮಗೇನು ತಿಳಿದಿಲ್ಲ. ವಾಲಂಟ್ರಿ ಬಾಡಿ ಡೊನೇಷನ್ ಅದು ನಮ್ಮ ಸಂಸ್ಥೆಯಲ್ಲಿ 2007 ಸ್ಟಾರ್ಟ್ ಮಾಡಿದ್ವಿ ನಾವು. ಆವಾಗ ನಮಗೆ ರೆಸ್ಪಾನ್ಸು ಅಷ್ಟು ನಿಧಾನಕ್ಕೆ ಸ್ಟಾರ್ಟ್ ಆಯಿತು. 2013 ನಮಗೆ ಜಾಸ್ತಿ ಜನಗಳು ನಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 2013 ಎಸ್ಪೆಷಲಿ ಫ್ರಮ್ ದಿ ರೀಜನ್ಸ್ ಆಫ್ ಕೊಡಗು ಅಲ್ಲಿನವರು ಜಾಸ್ತಿ ಬಂದರು ಫಸ್ಟು. ಸೊ ನನಗೆ ಒಂದು ಮೀಡಿಯಾಗೆ ಏನು ಥ್ಯಾಂಕ್ಸ್ ಹೇಳಬೇಕಂದ್ರೆ 2017-13 ನಮಗೆ ಪೇಪರಲ್ಲಾಗಲಿ, ಪ್ರೆಸ್ಸಲ್ಲಾಗಲಿ, ಇಲ್ಲ ಮೀಡಿಯಾದಲ್ಲಾಗಲಿ ತುಂಬ ಚೆನ್ನಾಗಿ ಅವೇರ್ನೆಸ್ ಆಯಿತು. ಸೊ ಅಲ್ಲಿಂದ ಜನಗಳು ಬಂದು ನಮಗೆಲ್ಲ ರಿಜಿಸ್ಟರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಜಿಸ್ಟರ್ ಆಗಿ ಐ ಥಿಂಕ್ 2017 ನಮಗೆ ಮೃತದೇಹಗಳನ್ನ ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಾಲ ಇತ್ತು ಆವಾಗ ರಿಜಿಸ್ಟರ್ಡು ಮತ್ತು ಅನ್ರಿಜಿಸ್ಟರ್ಡು ಎರಡೂ ರಿಸೀವ್ ಮಾಡ್ತಾ ಇದ್ವಿ ನಾವು, ಯಾಕಂದರೆ ನಮಗೆ ಬಾಡೀಸ್ ನೆಸೆಸಿಟಿ ಇತ್ತು. ಮುಂಚೆ ಆದರೆ ಅನಾಥ ಶವಗಳನ್ನ ನಮಗೆ ಫೊರೆನ್ಸಿಕ್ ಮೆಡಿಸಿನಿಂದ ಪೋಸ್ಟ್ ಮಾರ್ಟಮ್ಗೆ ಆಗದೇ ಇರೋ ಬಾಡೀಸ್ನ ನಾವು ರಿಸೀವ್ ಮಾಡ್ಕೋತಾ ಇದ್ವಿ. ಈ ಪ್ರಕ್ರಿಯೆ ಆದಮೇಲೆ ನಾವು ಜಾಸ್ತಿ ಈಗ ವಾಲಂಟ್ರಿ ಬಾಡಿ ಡೊನೇಷನ್ ಮೇಲೇ ಅವಲಂಬಿತ ಆಗಿದ್ದೀವಿ. ಸೊ ಈಗ ನಮಗೆ ಅಟ್ ಪ್ರೆಸೆಂಟು ಕೋವಿಡ್ ಸಿಚುಯೇಷನ್ನು 2020 ಆ್ಯಸ್ ಪರ್ ರೂಲ್ಸು ನಾವು ಬಾಡಿನ ರಿಸೀವ್ ಮಾಡ್ತಾ ಇಲ್ಲ. ಬಟ್ ನಮ್ಮಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಬಾಡೀಸ್ ಬಂದು ಸ್ಟೋರ್ ಆಗಿರೋದ್ರಿಂದ ಅದು ನಮ್ಮ ಮಕ್ಕಳು ವಿದ್ಯಾರ್ಥಿಗಳಿಗೆ ಆ ಬಾಡೀಸಿಂದ ನಮಗೆ ಅಕಾಡೆಮಿಕ್ ಪರ್ಪಸ್ಗೆ ಏನು ತೊಂದರೆ ಆಗ್ತಾ ಇಲ್ಲ. ಸೊ ಅದು ಸ್ಟೋರೇಜಲ್ಲಿ ನಮಗೆ ಬಾಡೀಸ್ಗಳಿದೆ ಈಗ.
ಸೊ ಆಸ್ ಪರ್ ರೂಲ್ಸ್ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ. ಮುಂದೆ ಅದು COVID-19 ಪರಿಸ್ಥಿತಿಗಳು ಸುಧಾರಣೆ ಆದಮೇಲೆ ಐ ಥಿಂಕ್ ಮತ್ತೆ ನಾವು ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇದೆ ಎವ್ರಿ ಡೇ. ಐ ಥಿಂಕ್ ರಿಜಿಸ್ಟ್ರೇಷನ್ ಆಗೋದಂತೂ ಕಮ್ಮಿ ಆಗೇ ಇಲ್ಲ. ಎವ್ರಿ ಮಂತ್ ನಮಗೆ 3-4 ಬರ್ತಾರೆ, ಬಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನಮ್ಮ ಹತ್ರ. ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಕನ್ಸೆಂಟ್ ಇರುತ್ತೆ, ಇಂಪಾರ್ಟೆಂಟ್. ಅದು ಅದು ಒಂದು ಇಂಡಿವಿಜುವಲ್, ಯಾರು ಡೊನೇಟ್ ಮಾಡಬೇಕಾ ಅವರ ರಿಲೇಷನ್ಸು ಇಲ್ಲ ಫ್ರೆಂಡ್ಸು, ಕ್ಲೋಸ್ ಆಗಿರೋರು ಅವರು ಅದನ್ನು ಬಂದು ನಮಗೆ ಸೈನ್ ಮಾಡಿ ಕೊಡ್ತಾರೆ ಕನ್ಸೆಂಟ್ಗೆ. ಸೊ ಇಂಡಿವಿಜುವಲ್ ವ್ಯಕ್ತಿ ಡೆತ್ ಆದಮೇಲೆ ನಾವು ಆ ಯಾರು ಸೈನ್ ಮಾಡಿರ್ತಾರೆ, ಕನ್ಸೆಂಟ್ ಕೊಟ್ಟಿರ್ತಾರಲ್ಲ, ಅವರಿಂದ ನಮಗೆ ಕರೆ ಬರುತ್ತೆ. ಸೊ ಕರೆ ಬಂದಾಗ ನಾವು ಮೈಸೂರು ಸುತ್ತಮುತ್ತ 8-10 ರೇಡಿಯಸ್ನಲ್ಲಿ ನಮ್ಮ ವೆಹಿಕಲ್ನೇ ನಾವು ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ದೂರದಿಂದ ಇದ್ದರೆ ಈಗ ಎಲ್ಲ ಕಡೆ ಮೆಡಿಕಲ್ ಕಾಲೇಜಸ್ ಆಗಿರೋದ್ರಿಂದ ಅಲ್ಲೇ ಹೋಗ್ಬಿಟ್ಟು ಕೊಡೋಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಇನ್ ಕೇಸ್ ನಾವಿಲ್ಲ ಇಲ್ಲೇ ಬಂದು ಕೊಡಬೇಕು ಅಂದವರು ಅವರೇ ವೆಹಿಕಲ್ನ ಮಾಡ್ಕೊಂಡು ಬಂದು ನಮಗಿಲ್ಲಿ ಬಾಡಿನ ಮಾಡ್ತಾರೆ. ಅದು ಅಕಸ್ಮಾತ್ ನಮ್ಮ ಸುತ್ತಮುತ್ತ ಏನಾದರೂ ಇದ್ದರೆ ನಮ್ಮವರೇ ಹೋಗ್ತಾರೆ, ಬಾಡಿನ ರಿಸೀವ್ ಮಾಡ್ತಾರೆ. ಕೆಲವರು ಕಣ್ಣುದಾನನೂ ಮಾಡಿರ್ತಾರೆ, ನೇತ್ರದಾನನ. ಸೊ ಆ ನೇತ್ರದಾನ ಪ್ರಕ್ರಿಯೆ ಆದಮೇಲೆ ಬಾಡಿನ ನಾವು ರಿಸೀವ್ ಮಾಡಿಬಿಟ್ಟು ಇಲ್ಲಿ ನಾವು ಎಂಬಾಮಿಂಗ್ ಅಂತ ಒಂದು ಪ್ರಕ್ರಿಯೆ ಇದೆ, ಆ ಎಂಬಾಮಿಂಗ್ ಮಾಡಿಕೊಂಡು ಬಾಡಿನ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಡಿಸೆಕ್ಷನ್ ಪರ್ಪಸ್ಗೆ ಕೊಟ್ಟು ಅವರೆಲ್ಲ ಪಾರ್ಟ್ಸ್ನು ಡಿಸೆಕ್ಷನ್ ಮಾಡಿ ನೋಡಾದಮೇಲೆ ಫ್ರಮ್ ಹೆಡ್ ಟು ಟೋ ಎಲ್ಲ ರೀಜನ್ ವೈಸ್ ಡಿಸೆಕ್ಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಅದು ಬೋನ್ಸ್ ಏನು ಉಳಿತದಲ್ಲ ಅದು ಮತ್ತು ಡಿಸೆಕ್ಟೆಡ್ ಸ್ಪೆಸಿಮನ್ಗಳೇನಿರುತ್ತಲ್ಲ ಅದನ್ನು ನಮಗೆ ಬೇಕಾಗಿರೋದನ್ನ ಸಂಗ್ರಹಣೆ ಮಾಡ್ತೀವಿ ಮ್ಯೂಸಿಯಮ್ಮಲ್ಲಿ. ಬೇಡ ಅನ್ನೋದನ್ನು ನಮ್ಮಲ್ಲೇ ಒಂದು ಗಾರ್ಡನ್ ಥರ ಇದೆ ಡಿಸೆಕ್ಷನ್ ಹಾಲ್ ಪಕ್ಕ, ಅಲ್ಲಿ ಅದನ್ನು ಊತಾಕ್ಬಿಟ್ಟು ಅದೇ ಥರ ವ್ಯಕ್ತಿಗೆ ಈಗ ಸತ್ತ ಮೇಲೆ ನಾವು ಏನು ರಿಚುವಲ್ಸ್ ಥರ ಮಾಡಿ ಸನ್ಮಾನ ಮಾಡಿ ನಾವು ಕಳಿಸ್ತೀವೋ ಅದೇ ಥರನೂ ನಾವಿಲ್ಲಿ ಒಂದು ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ಅದನ್ನೆಲ್ಲ ಊತಾಕ್ಬಿಟ್ಟು ಸ್ವಲ್ಪ ಸಮಯ ನಂತರ ಅದಕ್ಕೆಲ್ಲ ಬೋನ್ಸ್ ಆಗುತ್ತೆ, ಮತ್ತೆ ಆ ಬೋನ್ಸ್ನ ಯೂಸ್ ಮಾಡಿದ್ದು ಉಂಟು. ಸೊ ವ್ಯಕ್ತಿ ಸತ್ತ ಮೇಲೆ ಅವನದು ಪ್ರತಿಯೊಂದು ಅಂಗಾಂಗಗಳಿರ್ಬೋದು ಅವ್ರದ್ದು ರೀಜನ್ ವೈಸ್ ಡಿಸೆಕ್ಟ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗಿದ್ದಲ್ಲದೆ ಆ ಬೋನ್ಸ್ ಕೂಡ ತಗೊಂಡು ನಾವು ಅದನ್ನು ನಮ್ಮ ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ. ಈಗ ಅಟ್ ಪ್ರೆಸೆಂಟ್ ನಮಗೇನು ತೊಂದರೆ ಇಲ್ಲ, ಜಾಸ್ತಿನೇ ಇದೆ ಬಾಡೀಸು. ಇನ್ಫ್ಯಾಕ್ಟ್ ಏನಂದರೆ ಈಗ ವಾಲಂಟ್ರಿ ಬಾಡಿ ಡೊನೇಷನ್ದು ರಿಜಿಸ್ಟ್ರೇಷನ್ದು ನಾವು ಬಾಡಿ ರಿಸೀವ್ ಮಾಡೋಕ್ಕೋದ್ರೆ ಈಗ ನಾವು ಇನ್ನೂ ಟ್ಯಾಂಕ್ಸ್ನ ನಾವು ತೊಗೋಬೇಕಾಗುತ್ತೆ ಸ್ಟೋರ್ ಮಾಡೋದಕ್ಕೆ. ಸೊ ಅದಕ್ಕೆಲ್ಲ ನಾವು ರೆಡಿ ಆಗಿಬಿಟ್ಟು ರೆಡಿ ಇದ್ದೀವಿ ಆ್ಯಕ್ಚುಲಿ. ಸೊ ಅದು ರೆಡಿ ಆದರೆ ತೊಂದರೆ ಏನಾಗಲ್ಲ ನಮಗೆ. ಇನ್ ಕೇಸ್ ಹಂಗೇನಾದರೂ ಬೇಕಾಯಿತು ಅಂದ್ರೂ ನಾವೇ ಬೇಕಾದರೆ RT-PCR ಆ ಬಾಡಿದು ಬೇಕೇ ಬೇಕು ಅಂದಾಗ, ನಮ್ಮ ರಿಜಿಸ್ಟರ್ಡ್ ಬಾಡಿ ಬಂದರೆ ಇಲ್ಲ ಅನ್ರಿಜಿಸ್ಟರ್ಡ್ ಬಾಡಿ ಬಂದರೆ ನಮ್ಮಿದ್ರೇ ಆದಷ್ಟು ಬೇಗ ಆ ಪ್ರಕ್ರಿಯೆನ ಮಾಡಿಸ್ಕೊಂಡು RT-PCR ಬೇಗ ತೋರಿಸ್ಕೊಂಡು ಬೇಕಾದ್ರೆ ತೊಗೋಬೋದು ನೆಸೆಸಿಟಿ ಇದ್ದರೆ. ಅಂದರೆ ನೆಗೆಟಿವ್ ಅಂತ ಮಾಡಿಸಿ ತೊಗೋಬೋದು ಅಷ್ಟೇ. ಈಗ ಆಸ್ ಪರ್ ರೂಲ್ ಬೇಡ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ ಇನ್ ಕೇಸ್ ನಿಮಗೆ ಇದ್ದೇ ಬೇಕೇ ಬೇಕು ಅಂದರೆ ಆ ಥರ ಮಾಡ್ಬೋದು ಅಷ್ಟೇ. ಮಾಡ್ಕೋಬೋದು. ಕಂಪ್ಲೀಟು ಹೌದು 2020 ನಮ್ಮದು ಸ್ಟಾರ್ಟ್ ಆಯ್ತಲ್ಲ ಅದು ಮಾರ್ಚಲ್ಲಲ್ವ ನಾವು 2020 ಅದ್ರ ನಂತರ ತಗೊಳ್ಳೇ ಇಲ್ಲ ನಾವು.